186 ನೇ ಪದ್ಯ. ನೀನು ರೇವ ತತ್ವಗಳ ನಿನ್ನುನ್ನ ತೋಕ್ತಿಗಳ ನೀನಾನು ಮನ್ಯೂನದಿಂ ಚರಿಸಲಾಯ್ತೇ ಊನವಲ್ಲಿರ್ದೊಡೇಂ ಕಾಲಾನುಕಾಲದ ಧ್ಯಾನದಿಂ ಸಿದ್ಧಿಯಲೋ ಮರುಳ ಮುನಿಯ. ನೀನು ಒರೆವ ತತ್ವಗಳ ನಿನ್ನ ಉನ್ನತ ಉಕ್ತಿಗಳ ನೀನಾನುಂ ಅನ್ಯೋನದಿಂ ಚರಿಸಲು ಆಯ್ತೇಂ ಊನವು ಅಲ್ಲಿ ಇರ್ದೊಡೆ ಏಂ ಕಾಲಾನುಕಾಲದ ಧ್ಯಾನದಿಂ ಸಿದ್ಧಿಯು ಎಲೋ ಮರುಳ ಮುನಿಯ. ನೀನು ಹೇಳುವ ಸಿದ್ಧಾಂತಗಳನ್ನು, ನೀನು ಹೇಳುವ ದೊಡ್ಡ ದೊಡ್ಡ ಮಾತುಗಳನ್ನು ಕೊನೆ ಪಕ್ಷ ನೀನಾದರೂ ಕೊರತೆ ಇಲ್ಲದೆ ಅದನ್ನು ಅನುಸರಿಸಲಿಕ್ಕೆ ಆದೀತೇನು? ಕುಂದು ಕೊರತೆಗಳು ಅಲ್ಲಿ ಇದ್ರೇನು? ಕಾಲಕ್ರಮೇಣ ಧ್ಯಾನದಿಂದಲೇ ಅದು ಸಿದ್ಧಿಯಾಗತ್ತೆ. ಸೌಂದರ್ಯ ಮಾಧುರ್ಯಗಳ್ ಬ್ರಾಹ್ಮಿಕಾನಂದ ಸಿಂಧುಶೀಕರ ಸುಕೃತ ಪವನನುಪಕಾರ ಬಂಧಿಯದರಿಂ ಭೋಗಿ ಯೋಗಿಗದು ತತ್ವಾನುಸಂಧಾನ ಸಾಧನವೋ ಮರುಳ ಮುನಿಯ. ಸೌಂದರ್ಯ ಮಾಧುರ್ಯಗಳ್ ಬ್ರಾಹ್ಮಿಕಾನಂದ ಸಿಂಧುಶೀಕರ ಸುಕೃತ ಪವನನ ಉಪಕಾರ ಬಂಧಿಯು ಅದರಿಂ ಭೋಗಿ ಯೋಗಿಗೆ ಅದು ತತ್ವಾನುಸಂಧಾನ ಸಾಧನವೋ ಮರುಳ ಮುನಿಯ. ಚೆಲುವು ಮತ್ತು ಮಧುರತೆ ಇವು ಬ್ರಹ್ಮ ಸಂಬಂಧಿಯಾದ ಆನಂದವನ್ನು ಕೊಡತಕ್ಕಂಥವುಗಳು. ನದಿಯ ತುಂತುರು ಹನಿಗಳು ನಮ್ಮ ಮೇಲೆ ಬೀಳುವುದು ಅದು ನಿಜವಾಗಿ ಕೂಡ ಸೌಭಾಗ್ಯ. ಆ ಕೆಲಸ ಗಾಳಿಯಿಂದ ಆಗ್ತಾ ಇರುತ್ತೆ, ಗಾಳಿಯ ಉಪಕಾರದಿಂದ ಅಂಥದ್ದು ನಮಗೆ ಸಿಗುತ್ತೆ. ಭೋಗಿಯಾದವನು, ಪ್ರಪಂಚದ ಸುಖದ ಮೇಲೆ ಆಸಕ್ತಿ ಉಳ್ಳವನು ಅದರಿಂದ ಬಂಧಿಯಾಗ್ತಾನೆ. ಆದರೆ ಯೋಗಿಗೆ ಸಿದ್ಧಾಂತಗಳನ್ನು ಅನುಸಂಧಾನ ಮಾಡುವ ಸಾಧನವಾಗುತ್ತೆ. ಗುರಿಯೇನು ಜೀವನಕ್ಕೆ ಗುರಿಯರಿತು ಜೀವಿಪುದು ಧರೆಯಿಂದ ಶಿಖರಕ್ಕೇರುವುದು ಪುರುಷತನ ಕಿರಿದರಿಂ ಹಿರಿದಾಗುವುದು ದಿನ ದಿನದೊಳಿ ನೀತನಿತು ಪರಮಾರ್ಥ ಸಾಧನೆಯೋ ಮರುಳ ಮುನಿಯ. ಗುರಿಯು ಏನು ಜೀವನಕ್ಕೆ ಗುರಿಯ ಅರಿತು ಜೀವಿಪುದು ಧರೆಯಿಂದ ಶಿಖರಕ್ಕೆ ಏರುವುದು ಪುರುಷತನ ಕಿರಿದರಿಂ ಹಿರಿದು ಆಗುವುದು ದಿನ ದಿನದ ದಿನ ದಿನದೊಳ್ ಇನಿತು ಅನಿತು ಪರಮಾರ್ಥ ಸಾಧನೆಯೋ ಮರುಳ ಮುನಿಯ. ಈ ಬದುಕಿಗೆ ಗುರಿ ಏನು? ಗುರಿಯನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ಈ ಭೂಮಿಯಿಂದ ಎತ್ತರದ ಶಿಖರವನ್ನು ಏರುವುದೇ ಪುರುಷ ಸಂಬಂಧಿಯಾದ ತತ್ವ ಸಾಹಸ. ಸಣ್ಣದರಿಂದ ದೊಡ್ಡದಾಗುವುದು ಪ್ರತಿದಿನ ಕಳೆದಂತೆ ಅಷ್ಟೋ ಇಷ್ಟೋ, ಅದೇ ಪರಮಾರ್ಥದ ಸಾಧನೆಗೆ ಕಾರಣವಾಗುತ್ತೆ. ತುಪ್ಪದಿಂ ಬೆಂಕಿಯಾರಿಪನು ವಾಮಾಚಾರಿ ಕಪ್ಪು ಮೈ ಸುಡಬೀಪೆನುವನು ಹಠಯೋಗಿ ಉಪ್ಪು ನೀರನು ಸಪ್ಪೆಗೈವ ಬಟ್ಟಿಯುಪಾಯ ಕೊಪ್ಪದಾತುರ ದುಡುಕು ಮರುಳ ಮುನಿಯ. ತುಪ್ಪದಿಂ ಬೆಂಕಿಯಾರಿಪನು ವಾಮಾಚಾರಿ ಕಪ್ಪು ಮೈ ಸುಡೆ ಬೀಳ್ಪು ಎನ್ನುವನು ಹಠಯೋಗಿ ಉಪ್ಪು ನೀರನು ಸಪ್ಪೆಗೈವ ಭಟ್ಟಿಯ ಉಪಾಯಕ್ಕೆ ಒಪ್ಪದು ಆತುರ ದುಡುಕು ಮರುಳ ಮುನಿಯ. ತುಪ್ಪದಿಂದ ವಾಮಾಚಾರಿಯಾದವನು ಬೆಂಕಿಯನ್ನು ಆರಿಸ್ತಾನೆ, ಬೆಂಕಿಯಿಂದ ಮೈಸುಟ್ಟು ಕಪ್ಪಗಾಗಿದ್ದರೂ ಕೂಡ ಅದು ಬಿಳಿ ಅಂತ ಹೇಳುವವನು ಹಠಯೋಗಿ. ಉಪ್ಪು ನೀರನ್ನು ಕಾಯಿಸಿ ಬಟ್ಟಿ ಇಳಿಸಿ ಅದನ್ನು ಸಪ್ಪೆ ನೀರನ್ನಾಗಿ ಮಾಡುವ ಉಪಾಯಕ್ಕೆ ಆತುರ ದುಡುಕುತನ ಯಾವತ್ತೂ ಕೂಡ ಒಪ್ಪುವುದಿಲ್ಲ.
ನೈಸರ್ಗ ಪೌರುಷಗಳು ಭಯ ಸಮರಸಯುಕ್ತಿ ಕೌಶಲದೆ ಜೀವಿತಂ ಸಾರ್ಥಕಂ ನೀ ಶುಶ್ರೂಷಿಸುತ್ತಿನಿತು ನಿಗ್ರಹಿಸಿನಿತು ಪ್ರಕೃತಿಯಂ ದಾಸಿಯಾಗಿಸಿ ಗೆಲ್ಲೋ ಮರುಳ ಮುನಿಯ ನೈಸರ್ಗ ಪೌರುಷಗಳು ಉಭಯ ಸಮರಸಯುಕ್ತಿ ಕೌಶಲದೆ ಜೀವಿತಂ ಸಾರ್ಥಕಂ ನೀಂ ಶುಶ್ರೂಷಿಸುತ್ತ ಇನಿತು ನಿಗ್ರಹಿಸು ಇನಿತು ಪ್ರಕೃತಿಯಂ ದಾಸಿಯಾಗಿಸಿ ಗೆಲ್ಲೋ ಮರುಳ ಮುನಿಯ. ಪ್ರಕೃತಿ ಮತ್ತು ಪುರುಷ ಸಾಹಸ ಇವೆರಡರ ಸರಿಯಾದ ಬೆರೆಯುವಿಕೆಯ ನೈಪುಣ್ಯದಿಂದಲೇ ನಮ್ಮ ಬದುಕು ಸಾರ್ಥಕವಾಗತ್ತೆ. ಆದ್ದರಿಂದ ನೀನು ಈ ಪ್ರಕೃತಿಯನ್ನು ಅಷ್ಟಿಷ್ಟು ಸೇವೆ ಮಾಡು, ಅಷ್ಟಿಷ್ಟು ನಿಯಂತ್ರಣ ಮಾಡ್ಕೊ, ಅವಳನ್ನು ದಾಸಿಯನ್ನಾಗಿ ಮಾಡಿಕೊಂಡು ಗೆಲ್ಲುವ ಪ್ರಯತ್ನ ಮಾಡು.